ಮದುವೆ ಮೆರವಣಿಗೆಯಲ್ಲಿ ಯುವಕರ ಮೇಲೆ ಹಲ್ಲೆ ನಡೆದ ಪ್ರಕರಣ ಬೆಳಗಾವಿಯ ಕನಬರ್ಗಿಯಲ್ಲಿ ನಡೆದಿದೆ. ತಡರಾತ್ರಿ ಪರಶುರಾಮ್ ಶಿಗಿಹಳ್ಳಿ ಮತ್ತು ಅವರ ಸಹೋದರ ಅಮಿತ್ ಶಿಗಿಹಳ್ಳಿ ಎಂಬುವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಹಳೆ ವೈಷಮ್ಯವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಲಗಮನ್ನ ಮತ್ತು ಚಂದ್ರು ಎಂಬುವರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ರಾಯಚೂರಿನಲ್ಲಿ ರೆಸ್ಟೋರೆಂಟ್ ಒಂದು ಧಗ್ಗ ಧಗ್ಗ ಹೊತ್ತಿ ಉರಿದ ಘಟನೆ ನಡೆದಿದೆ. ನಗರದ 519 ರೆಸ್ಟೋರೆಂಟ್ ಬೆಂಕಿಗೆ ಆಹುತಿಯಾಗಿದ್ದು ಪ್ಲೈವುಡ್ ಸೇರಿದಂತೆ ಅಪಾರ ಮೌಲ್ಯದ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ಕೂಡಲೇ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಯಶಸ್ವಿಯಾಗಿದೆ. ನೇತಾಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೃಷ್ಣಾ ನದಿ ಕರ್ನಾಟಕದಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದು ನದಿ ತೀರದ ರೈತರು ಸಾಮಾನ್ಯರು ತೀವ್ರ ಪರದಾರವಾಗಿದೆ. ಅಲ್ಲದೆ ನದಿಯಲ್ಲಿರುವ ಜಲಚರಗಳು ಸಾವನ್ನಪ್ಪಿದ್ದು ಭೀಕರ ಬರಗಾಲಕ್ಕೆ ಬೆಳಗಾವಿ ಜಿಲ್ಲೆಯ ಸಾಮಾನ್ಯರು ನಲುಗಿ ಹೋಗಿದ್ದಾರೆ. ಏನು ಬರಗಾಲ ಎದುರಿಸಲು ಸಿದ್ಧರಾಗಿದ್ದೇವೆ ಎಂದು ಬಳಾಯಿ ಕೊಚ್ಚಿಕೊಳ್ಳುವ ಜಿಲ್ಲಾಡಳಿತ ಜನರ ನೆರವಿಗೆ ಧಾವಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಆರ್ಬಿಐ ಮತ್ತೊಂದು ಮಹತ್ವದ ನಿರ್ಣಯವನ್ನು ಕೈಗೊಂಡಿದ್ದು 20 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹೊರತರಲು ಮುಂದಾಗಿದೆ. ಮಹಾತ್ಮ ಗಾಂಧಿ ಚಿತ್ರವಿರುವ ಸನ್ನಿ ನೋಟುಗಳಲ್ಲಿ 20 ರೂಪಾಯಿ ನೋಟು ವಿಜೃಂಭಿಸಲಿದೆ. ನೋಟಿನ ಹಿಂದೆ ಎಲ್ಲರ ಅಂಗಿಗಳ ಅನಾವರಣವಾಗಲಿದ್ದು ಭಾರತೀಯ ಪ್ರವಾಸಿ ಸ್ಥಳಗಳ ಪರಿಚಯವನ್ನು ಈ ನೋಟು ಪ್ರಚುರಪಡಿಸಲಿದೆ. ಹೊಸ ನೋಟು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈ ಸೇರಲಿದೆ. ಚುನಾವಣೆಯ ದಿನ ಕೊಲೆಯಾದ ಅಸ್ಲಂ ಕೊಲೆ ಪ್ರಕರಣದಲ್ಲಿ ಶಿರಸಿ ಸಿಪಿಐ ಗಿರೀಶ್ ಇಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರು ಬಿಜೆಪಿ ಮುಖಂಡ ಅನೀಸ್ ತಹಸೀಲ್ದಾರ್ಗೆ ಹಲ್ಲೆ ನಡೆಸಿದ ಗುಂಪಿನವರಾಗಿದ್ದು ಮೊಹಮ್ಮದ್ ಆರಿಫ್ ಮತ್ತು ನಿಸಾರ್ ಅಹಮದ್ ಶೇಖ್ ಬಂಧಿತರು ಎಂದು ತಿಳಿದು ಬಂದಿದೆ.